ನಮಸ್ತೆ ಸರ್, ನನ್ನ ಹೆಸರು ಚಳುವಳಿ ರಾಜಣ್ಣ ಅಂತಂದೇಳಿ ರಾಜ್ಯದಲ್ಲಿ ಪರಿಚಯ. ವಾಲ್ಮೀಕಿ ಸ್ವಾಭಿಮಾನಿ ಸಂಘದ ಕೇಂದ್ರ ಸಮಿತಿ ರಾಜ್ಯಾಧ್ಯಕ್ಷ. ಇದೇ 26 ಶನಿವಾರ ತುಮಕೂರು ಜಿಲ್ಲೆ ಗಾಜಿನ ಮನೆಯಲ್ಲಿ ರಾಜ ವೀರಮದಕರ ನಾಯಕರ ಜೀವಂತೋತ್ಸವ ಕಾರ್ಯಕ್ರಮವನ್ನು ಈ ಜಿಲ್ಲಾ ಸಮಿತಿಯವರು ಇಡೀ ರಾಜ್ಯದ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಬೇರೆ ಬೇರೆ ಮುಖಂಡರುಗಳಿಗೂ ಸಹ ಸಹಮತದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದ ರಾಜ್ಯದ ಬಹುತೇಕ ಮುಖಂಡರುಗಳು, ನಮ್ಮ ಸಮುದಾಯದ ಜನಪ್ರತಿನಿಧಿಗಳು, ವಿಶೇಷವಾಗಿ ಕೆ ಎನ್ ರಾಜಣ್ಣವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಸಮಾಜ ಕಲ್ಯಾಣ ಪರಿಶಿಷ್ಟವರ್ಗಗಳ ಕಲ್ಯಾಣ ಇಲಾಖೆ ಮಂತ್ರಿಗಳು ಮತ್ತು ಈ ಸಮಾಜದ ಬಹುದೊಡ್ಡ ಮುಖಂಡರಾದಂಥ ಶ್ರೀರಾಮುಲು ಸಾಹೇಬರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಇದೇ ತಿಂಗಳು 26/11/2022 ಶನಿವಾರದಂದು ರಾಜ್ಯ ಮಟ್ಟದ ಒಂದು ಈ ರಾಜ ವೀರ ಮದಕರಿ ನಾಯಕರ ಜಯಂತ್ಯೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ವೀರ ಮದಕರಿ ನಾಯಕರು ಅಂದರೆ ಬರೀ ಚಿತ್ರದುರ್ಗ ಅಲ್ಲ, ಇಡೀ ರಾಜ್ಯಕ್ಕೆ ಒಂದು ಆಡಳಿತ ವ್ಯವಸ್ಥೆಯಲ್ಲಿರ್ಬೋದು, ತನ್ನ ಪ್ರಬುದ್ಧತೆ ಮತ್ತು ತನ್ನ ವಿಸ್ತಾರವನ್ನು ಮೆರೆಯೋದಲ್ಲಿರ್ಬೋದು ಆತ ಒಂದು ಸಂದೇಶನ ಕೊಟ್ಟೋಗಿದ್ದಾರೆ ನಮ್ಮ ರಾಜವೀರ ಮದಕರಿ ನಾಯಕರು. ಇದು ಒಂದು ಜಾತಿ ಜನಾಂಗದ ಕಾರ್ಯಕ್ರಮ ಅಲ್ಲದೇ ಎಲ್ಲ ಜಾತಿ ಜನಾಂಗದವರು ಕೂಡ ಆಹ್ವಾನ ಕೊಟ್ಟಿದ್ದೀವಿ. ಈ ಒಂದು ರಾಜವೀರ ಮದಕರಿ ನಾಯಕರ ಒಂದು ಪರಿಚಯವನ್ನು ರಾಜ್ಯಾದ್ಯಂತ ಪಸರಿಸಬೇಕು, ಆ ಒಂದು ನಿಟ್ಟಿನಲ್ಲಿ ಒಂದು ಅದ್ಧೂರಿಯಾದ ಜಯಂತ್ಯೋತ್ಸವವನ್ನು ಈ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಅವತ್ತು 10 ಗಂಟೆಗೆ ತವನಾಲು ಮುಖಾಂತರ ಮೆರವಣಿಗೆ, ಕಲಾತಂಡಗಳು, ಬುಡಕಟ್ಟು ಸಮುದಾಯ ಕಲಾತಂಡಗಳು, ವಿವಿಧ ಜಾನಪದ ಕಲಾತಂಡಗಳು, ಡೋಲು ನಗಾರಿಗಳು, ಈ ಮೂಲಕ ಸಾವಿರಾರು ಜನ ಭಾಗವಹಿಸ್ತಕ್ಕಂಥ ಒಂದು ನಿರೀಕ್ಷೆ ಇದೆ. ಆ ಒಂದು ಮೆರವಣಿಗೆ MG ರೋಡ್ನಿಂದ ಸಾಗಿ ಅಮಾನಿಕೆರೆ ಪಾರ್ಕಲ್ಲಿರ್ತಕ್ಕಂಥ ಗಾಜಿನ ಮನೆಯಲ್ಲಿ ಅದ್ಧೂರಿಯಾಗಿ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಎಲ್ಲ ಜಿಲ್ಲೆಗಳಿಂದ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ. ಹಾಗಾಗಿ ಈ ಒಂದು ಕಾರ್ಯಕ್ರಮನ ತಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ಒಂದು ಸುದ್ದಿ ಪ್ರಸಾರ, ನಾವೊಂದು 5,000 ಜನ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಸರ್. ಅದ್ರ ಮೇಲೆ ಬಂದರೂ ಬರ್ಬೋದು, ಯಾಕಂದರೆ ವಾಲಂಟಿಯರ್ಗೆಲ್ಲ ಕರೆದಿದ್ದೀವಿ. ಒಂದು 5,000 ಜನ ಅಂತೂ ಸೇರ್ತಾರೆ ಸರ್. ಒಂದು 5,000 ಜನ ನಿರೀಕ್ಷೆ ಇದೆ ಸರ್, ಬರ್ತಾರೆ.